ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಸಾಕಷ್ಟು ಹೆಸರನ್ನ ಗಳಿಸಿದರು. ಅಪ್ಪು ಸಿನಿಮಾ ಮೂಲಕ ನಾಯಕ ನಟನಾಗಿ ಪುನೀತ್ ರಾಜ್ಕುಮಾರ್ ಪಾದಾರ್ಪಣೆ ಮಾಡಿದರು. ಇದು ರಕ್ಷಿತಾ ಅವರಿಗೆ ಮೊದಲ ಚಲನಚಿತ್ರವಾಗಿತ್ತು. ನಂತರ 2003 ಅಭಿ ಸಿನಿಮಾದ ಮೂಲಕ ನಟಿ ರಮ್ಯಾ ಅವರನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದರು. ವೀಕೆಂಡ್ ವಿತ್ ರಮೇಶ್ನಲ್ಲಿ ಯಾವ ರೀತಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ನನಗೆ ರಮ್ಯಾ ಎಂದು ಹೆಸರಿಟ್ರು ಎಂದು ರಮ್ಯಾ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಪ್ಪು ಅವರ ಜೊತೆಗೆ ನಟಿಸಿದ ಪ್ರತಿಯೊಂದು ಕ್ಷಣವನ್ನ ಮೆಲುಕು ಹಾಕಿದ್ದಾರೆ. ರಕ್ಷಿತಾ ಹಾಗೂ ನನಗೂ ತುಂಬಾ ಕಾಂಪಿಟೇಷನ್ ಇತ್ತು ಎಂದು ಖುಷಿಯಿಂದಲೇ ಕಾಲೆಳೆದುಕೊಂಡಿದ್ದಾರೆ. ಅಭಿ ರಮ್ಯಾಗೆ ಚೊಚ್ಚಲ ಸಿನಿಮಾವಾಗಿದ್ದು ಈ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ರಮ್ಯಾ ಅವರು ಪಾದಾರ್ಪಣೆ ಮಾಡಿದರು. ದೊಡ್ಡಮನೆ ಹುಡುಗನ ಜೊತೆ ನಟಿಸಿದ್ದು ರಮ್ಯಾಗೆ ಮತ್ತಷ್ಟು ಹೆಸರನ್ನ ತಂದುಕೊಡ್ತು. ಅಭಿ ಚಲನಚಿತ್ರದ ವೇಳೆ ಒಂದು ಸಾಂಗ್ಗೆ ರಮ್ಯಾಗೆ ಡ್ಯಾನ್ಸ್ ಮಾಡಲು ಬರಲಿಲ್ಲ. ಆದರೂ ಸಹ ಒಂದು ದಿನ ತೆಗೆದುಕೊಂಡು ಅಪ್ಪು ಅವರೇ ಹುರಿದುಂಬಿಸಿ ಡ್ಯಾನ್ಸ್ ಮಾಡಿಸಿದ್ರು ಅಂತ ರಮ್ಯಾ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ಡ್ಯಾನ್ಸ್ಗೆ ಬೇಕಾದ ಕಾಸ್ಟ್ಯೂಮ್ ಚೇಂಜ್ ಮಾಡಲು ಒಂದೇ ಒಂದು ಕ್ಯಾರವನ್ ಇತ್ತು, ಅದನ್ನ ಅಪ್ಪುಗಾಗಿ ಮಾತ್ರ ಮೀಸಲಿಡಲಾಗಿತ್ತು. ಈ ರೀತಿ ಆದರೆ ಡ್ಯಾನ್ಸ್ ಮಾಡಲು ತುಂಬಾ ತೊಂದರೆ ಆಗುತ್ತದೆ ಅಂತ ಅರಿತ ಚಿನ್ನಿ ಮಾಸ್ಟರ್ ಅಪ್ಪು ಅವರ ಬಳಿಗೆ ತೆರಳಿ ಅದನ್ನ ಬಳಸಲು ಅನುವು ಮಾಡಿಕೊಡುವಂತೆ ಕೇಳಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ರಮ್ಯಾಗೆ ಇದು ನಿಮ್ಮದೇ ಕ್ಯಾರವನ್, ಬನ್ನಿ ಎಂದು ಹೇಳುವ ಮೂಲಕ ಸರಳತೆಯ ಸಾಮ್ರಾಟ ಎನಿಸಿಕೊಂಡಿದ್ದಾರೆ. ಅಭಿ ಸಿನಿಮಾದ ಚಿತ್ರೀಕರಣ ಚಿಕ್ಕಮಗಳೂರಿನಲ್ಲಿ ನಡೆಯುವಾಗ ಬೇರೆಯವರ ಮನೆಯಲ್ಲಿ ರಮ್ಯಾ ಕಾಸ್ಟ್ಯೂಮ್ ಅನ್ನ ಚೇಂಜ್ ಮಾಡಿದ್ರ ಬಗ್ಗೆ ವೀಕೆಂಡ್ ವಿತ್ ರಮೇಶ್ ನಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿತ್ರೀಕರಣ ಹಾಗೂ ಬೇರೆ ಬೇರೆ ಸನ್ನಿವೇಶಗಳನ್ನ ಮೆಲುಕು ಹಾಕಿದ್ದಾರೆ. ಅಪ್ಪು ಅವರು ಯಾವ ರೀತಿ ಬೇರೆ ಕಲಾವಿದರ ಜೊತೆ ಬೆರಿತಾ ಇದ್ರು ಎಂಬುದನ್ನ ಸ್ಯಾಂಡಲ್ವುಡ್ ಕ್ವೀನ್ ತಿಳಿಸಿದ್ದಾರೆ. ಸಹ ಕಲಾವಿದರ ಜೊತೆಗೆ ಶೂಟಿಂಗ್ ಟೈಮಲ್ಲಿ ಅಪ್ಪು ಕಾಲವನ್ನ ಕಳಿತಿದ್ರು. ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಚಿತ್ರದ ನಿರ್ಮಾಣಕ್ಕೆ ಸಹಕಾರ ನೀಡ್ತಾ ಇದ್ರು ಅಂತ ರಮ್ಯಾ ತಿಳಿಸಿದ್ದಾರೆ. ಅಪ್ಪು ಅವರ ಗುಣಗಳನ್ನ ಸಹ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಎನ್ನುವುದನ್ನ ನಾನು ನನ್ನ ಕಲ್ಪನೆಯಲ್ಲಿ ಮಾಡಿಕೊಳ್ಳೋದು ಸಾಧ್ಯವಿಲ್ಲ. ಅವರು ಮಾಡಿರುವ ಕೆಲಸದ ಮೂಲಕ ನಮ್ಮ ಜೊತೆಗೆ ಇದ್ದಾರೆ ಅಂತ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ನೆನಪಿಸಿಕೊಂಡಿದ್ದಾರೆ.